ಸ್ವಾಗತ, ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯ ಅಂಶಗಳು. ಗಜೇಂದ್ರಗಢದಲ್ಲಿ ಭಾರಿ ಮಳೆಯಿಂದಾಗಿ ಮನೆ ಹಾನಿ. ಶಿಗ್ಗಾಂವ ಕ್ಷೇತ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಸವರಾಜ ಬೊಮ್ಮಾಯಿ. ಗ್ಯಾರಂಟಿ ಯೋಜನೆ ಸ್ಥಗಿತವಾದ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟನೆ. ಇತ್ತೀಚೆಗೆ ಭಾರಿ ಮಳೆಯಿಂದಾಗಿ ಗದಗ ಜಿಲ್ಲೆ ಗಜೇಂದ್ರನಗರದ ನಿವಾಸಿಯಾದ ಲಲಿತಾ ಅಶ್ವಥ್ ನಾರಾಯಣ್ ವಿಶ್ವಬ್ರಾಹ್ಮಣ ಅವರ ಮನೆ ಬಿದ್ದಿತ್ತು. ನಮಗೆ ಆದಷ್ಟು ಬೇಗನೆ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ನಾಲ್ಕನೇ ತಾರೀಕು ಮಳೆ ಆಗಿದ್ದು, ಮತ್ತು ಏಳನೇ ತಾರೀಕು ಮಳೆ ಆಗಿದ್ದ ಕಾರಣ ಮನೆ ಪೂರ ಬಿದ್ದಿತ್ತು ನಮ್ಮದು. ಮತ್ತು ಏಳನೇ ತಾರೀಕು ಇವ್ರು ಬಂದಿದ್ದರು, ಮಾರುತಿ ಯಾವುದು ತಂತಂದು ತಹಸೀಲ್ದಾರ್ ಆಫೀಸ್ಲಿದ್ದ. ಅವ್ರು ಬಂದು ನೋಡ್ಕೊಂಡೋಗಿ ನಾವೇನು ಮಾಡೋದು ನಾವು ಮಾಡ್ತೀವಿ ರೀ, ನೀವು ಒಂದು ಅರ್ಜಿ ಕೊಡ್ರಿ ಅಂತಂದರು. ನಿನ್ನೆ ಹೋಗಿ ಕೊಟ್ಟು ಬಂದಿದ್ದೀನಿ ಅರ್ಜಿನಿ, ಆಮೇಲೆ ಮಾಡಿಕೊಡ್ತೀನಿ ಅಂತ ತಹಸೀಲ್ದಾರ್ ಸಾಹೇಬರು ಭರವಸೆ ಕೊಟ್ಟಾರ. ಅದಕ್ಕೆ ನಮ್ಮ ಮನೆಗೆ ಭಾಳ ಆಯಿತು, ಈಗ ಭಾಳ ದಿನ ಆಯ್ತು ನಮ್ಮದು ಬಿದ್ದು. ಅದಕ್ಕೆ ಅದು ತಹಸೀಲ್ದಾರ್ ಸಾಹೇಬ್ರಿಗೆ ಅಥವಾ ಅಧಿಕಾರಿಗಳಿಗೆ ಸ್ವಲ್ಪ ಬೇಗನೆ ನಮ್ಗೆ ಇರೋಕೆ ನೆಲೆ ಇಲ್ಲ, ಹಾಗಾಗಿ ಸ್ವಲ್ಪ ನೆಲೆ ಮಾಡಿಕೊಟ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತಂದು ನಾನು ಕೇಳ್ಕೊಂಡು. ಎಷ್ಟು ವರ್ಷಗಳಿಂದ ನೀವು ಮನೇಲಿ ವಾಸ ಮಾಡ್ತಿದ್ದೆ? ಸುಮಾರು ಒಂದು ನಾನು 20 ವರ್ಷ ಆಯ್ತು ಇವಾಗ. 20 ವರ್ಷ. ಈ ಹಿಂದೆ ನೀವು 4ನೇ ತಾರೀಕು ಮಳೆ ಬಂದಾಗ ಅಂತ ಹೇಳಿದಲ್ಲ, ಸೊ 4ನೇ ತಾರೀಕು ಮಳೆ ಬಂದಾಗ ಇಲ್ಲಿ ಯಾರಾದರೂ ಇದ್ರ ಆ ಒಂದು ಸನ್ನಿವೇಶದಲ್ಲಿ? ಹೊರಗಡೆ ಇದ್ರಿ. ಆ ಸನ್ನಿವೇಶದಲ್ಲಿ ಹೊರಗಿದ್ರಿ, ಅವಾಗ ಸಡನ್ಲಿ ಬಿದ್ದಿರೋದು, ಯಾರಿಗೂ ಏನು ಅಪಾಯ ಆಗಿ ಬಂದದ್ದು? ಓಕೆ. ಹೊರಗಡೆ ನಮಸ್ಕಾರ ಎಲ್ಲರಿಗೂ. ನಮ್ಮ ಮನೆ ಬಿದ್ದು ಸುಮಾರೀಗ ಒಂದು 5-6 ದಿನ ಆಯ್ತು. ಒಬ್ರು ಬಂದಿದ್ದಿಲ್ಲ, ನಾವಾಗೆ ಫೋನ್ ಮಾಡಿದ್ವಿ, ಅವ್ರು ಇವ್ರು ಬಂದರು. ಬಂದ ಕೂಡಲೇ ಮನೆ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಹೋದರು, ಫೋಟೋ ತಕ್ಕೊಂಡು ಹೋದರು. ಅದು ಪ್ರೊಸೀಜರ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆನಂತರ ಏನು ಮಾಡ್ತಾರೋ ಗೊತ್ತಿಲ್ಲ. ನಾವು ರಿಕ್ವೆಸ್ಟ್ ಮಾಡಿಕೊಂಡು ನಿನ್ನೆ ಎಲ್ಲ ಸಬ್ಮಿಟ್ ಮಾಡಿ ಬಂದ್ವಿ ನಮ್ಮವು, ಮತ್ತೆ ಏನು ಮಾಡ್ತಾರೋ ಗೊತ್ತಾಗಲಿಲ್ಲ. ಇದು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದಿದ್ರ? ಅವರು ಮಾರುತಿ ಹೌದು. ಅವ್ರೇನಾದ್ರು ಒಂದು ಅರ್ಜಿ ಅಥವಾ ಏನಾದ್ರು ಬಲ್ ಕೊಟ್ಟಿದೆ ನಿಮ್ಮ ಹತ್ರ ಏನಾದ್ರು ಇದೆಯಾ? ನಮ್ಮ ಹತ್ರ ಇದೆ. ನಿನ್ನೆ ಹೋಗಿ ಅರ್ಜಿ ಬರೆದು ಕೊಡ್ರಿ, ಮನೆ ಬಿದ್ದಿತ್ತು ಅಂತಂದ್ರೆ ನಾನು ಬರ್ದಿದ್ದು ಲೆಟರ್, ಮತ್ತೆ ಅವ್ರು ತುಂಬಿದ್ದೊಂದು ಅರ್ಜಿ ಫಾರ್ಮ್ ನಾನು ರಿಸೀಪ್ಟ್ ತಗೊಂಡ್ಬಂದಿನಿ ತಹಸೀಲ್ದಾರ್ ಆಫೀಸ್ಲಿಂದ. ನಿನ್ನೆ ರಿಸೀಪ್ಟ್ ತಗೊಂಡ್ಬಂದು ಕೊಟ್ಟೆ, ರಿಸೀಪ್ಟ್ ತಗೊಂಡ್ಬಂದಿನಿ. ಒಟ್ಟಾರೆ ಏಜ್ ಜನ ಇದ್ದೀರಾ ನೀವು ನಿಮ್ಮ? ನಾವು ಮನೆಯಲ್ಲಿ ಸದ್ಯ ಅವರ ಪಾಪ ತೀರ್ಕೊಂಡು ಈಗ 1 ವರ್ಷ ಆಯ್ತು. ನಾವು 3 ಜನ ಇರ್ತೀವಿ. ನಾವು ಇಬ್ರು ಮಾತ್ರ ಇಲ್ಲೇ ಇರ್ತೀವಿ. ಚೈತ್ರ ನಮ್ಮ ಅಕ್ಕ ಅಲ್ಲೇ ಇರ್ತಾಳ. ಶಿಗ್ಗಾಂವ ಕ್ಷೇತ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಸವರಾಜ ಬೊಮ್ಮಾಯಿ. ಹ್ಮ್.
ಗ್ಯಾರಂಟಿ ಯೋಜನೆ ಸ್ಥಗಿತ ಬಂದದ್ದೇ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟನೆ. ವೀಕ್ಷೆ ರೀತಿಯಲ್ಲೂ ಆಗಿತ್ತು ಅಂತ ಏನ್ ಕಾರಣ ಆಯ್ತು ಅಂತ ಗ್ಯಾರಂಟಿ ವಿಚಾರದಲ್ಲಿ ಏನೋ ಬದಲಾವಣೆ ಆಗುವ ತರದಲ್ಲಿ ಏನಾದ್ರು ಗ್ಯಾರಂಟಿ ಫೈಟ್ ಗ್ಯಾರಂಟಿ ಐದು ಗ್ಯಾರಂಟಿ ಕೆಲವರು ಅದು ಮರುಪರಿಶೀಲಿಸಿ ಅಂತ ಹೇಳ್ತಾರೆ ನಿಮ್ಮ ಪಾರ್ಟಿಯವರು ಹೇಳಿದ್ರು ಹಾಗಾಗಿ ಐದು ಗ್ಯಾರಂಟಿಗಳು ಪರಿಶೀಲನೆ ಚುನಾವಣೆ ಗೋಸ್ಕರ ಮಾಡಿದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜ್ಯದಲ್ಲಿ ಮತ್ತೆ ಮುಂಗಾರಿನ ವೈಫಲ್ಯದ ಲಕ್ಷಣಗಳು ಕಾಣ್ತಾ ಇದೆ. ಮಳೆ ಜೂನ್ 15 ಆಯ್ತು, ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಯ್ತಾ ಇಲ್ಲ, ಮೋಡ ಬಿತ್ತನೆ ಏನಾರು ಮಾಡ್ತೀರಾ ಅಂತ. ಅಲ್ಲ ಮೋಡ ಬಿತ್ತನೆ ಆತರ ಏನಾದ್ರು ಗುರಿ, ಮೋಡ ಬಿತ್ತನೆ ಮಾಡ್ತೀರಾ ಅದೇನಾದ್ರು ಗುರಿ? ಅದೇ ಆತರ ಏನಾದ್ರು ಉದ್ದೇಶ ಇದೆಯಾ ಅಂತ. ಮೋಡ ಬಿತ್ತನೆ ಅಂತಂದ್ರೆ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗಜೇಂದ್ರಗಢದಲ್ಲಿ ಭಾರಿ ಮಳೆಯಿಂದಾಗಿ ಮನೆ ಹಾನಿ. ಶಿಗ್ಗಾಂವ ಕ್ಷೇತ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಸವರಾಜ ಬೊಮ್ಮಾಯಿ. ಗ್ಯಾರಂಟಿ ಯೋಜನೆ ಸ್ಥಗಿತ ಬಂದದ್ದೇ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು.